ಬಾಲಕೃಷ್ಣ ಅವರು ಕೇವಲ ಶಾಸಕರಾಗಷ್ಟೇ ಅಲ್ಲ, ಸಮುದಾಯಕ್ಕೂ ಕೂಡ ಅದನ್ನ ಮುನ್ನಡೆಸಿಕೊಂಡು ಅಲ್ಲೂ ಏನ್ ಬದಲಾವಣೆ ಆಗ್ಬೇಕು ಅದನ್ನ ಮಾಡ್ತಾ ಇದ್ದೀವಿ. ರಾಜ್ಯ ಒಕ್ಕಲಿಗರ ಸಂಘ ಯೂನಿವರ್ಸಿಟಿ ಕೂಡ ಅನುಮೋದನೆ ಆಯ್ತು ಸರ್ ಮೊನ್ನೆ. ಯಾವಾಗ? RBS ಯೂನಿವರ್ಸಿಟಿ. ಎಲ್ಲಿ ಈಗ ಮಾಡೋದು ಅದನ್ನ? ಈಗ ನಾವು ಕೆಲವು ಸಂಸ್ಥೆಗಳನ್ನ ಕ್ರೋಢೀಕರಿಸ್ಕೊಂಡು ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ ಸರ್. ಅದು ಜರೂರಾಗಿ ಮಾಡಿರೋ ಒಂದು ಇದಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ BIT ನ್ಯಾಕ್ ಮಾನ್ಯತೆ ಪಡೆದಿರಲಿಲ್ಲ ಸರ್, ಅದಾಯ್ತು. NBA ಅಪ್ರೂವಲ್ ಆಯ್ತು. ಅದಾದ್ಮೇಲೆ ಈಗ ಅಟಾನಮಸ್ಗೆ ಮೂವ್ಮೆಂಟ್ ಮಾಡಿದೀವಿ. ಇವತ್ತು ಮಂಡ್ಯದಲ್ಲಿ ಹೊಸ ನರ್ಸಿಂಗ್ ಕಾಲೇಜ್ ಪ್ರಾರಂಭ ಮಾಡಿದ್ವಿ ಸರ್. ಶ್ರೀಗಂಧಕವಲ್ಲಲ್ಲಿ ಹೊಸ ನರ್ಸಿಂಗ್ ಕಾಲೇಜ್ ಪ್ರಾರಂಭ ಮಾಡಿದೀವಿ. ಒಂದು ಆಯುರ್ವೇದಿಕ್ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ಈಗ ಹಾಸ್ಪಿಟ್ಲನ್ನ ರೆಡಿ ಮಾಡಿದ್ವಿ ಶ್ರೀಗಂಧಕವಲ್ಲಲ್ಲಿ ಸರ್. ಓಕೆ, ಮಾಗಡಿ ರೋಡಲ್ಲಿ? ಮಾಗಡಿ ರೋಡಲ್ಲಿ. ಈಗ ಅದಕ್ಕೆ ಅದನ್ನು ಪರ್ಮಿಷನ್ ತಕ್ಷಣ ಮಂದಿಡ್ಗೆ ಕಾಲೇಜನ್ನು ಮಾಡಿರ್ತಕ್ಕಂಥದ್ದಕ್ಕೆ ನಾವು ಮುಂದುವರೆದಿದ್ದೀವಿ. ನಾನಾಗ್ಲೇ ಹೇಳಿದೆ, ಜವಾಬ್ದಾರಿ 2, 3, 4 ಹಿಂಗೆ ಜಾಸ್ತಿ ಆಗ್ತಾ ಹೋಗ್ತಾವೆ. ಈಗ ನಾನು ನೇರವಾಗಿ ಹಾಸನ ಜಿಲ್ಲೆಗೆ ವಾಪಸ್ ಬರ್ತೀನಿ. ಹಾಸನ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಮ್ಮ ಶಾಸಕರೇ AT ರಾಮಸ್ವಾಮಿ ಅವರು BJP ಸೇರ್ಕೊಂಡ್ರು, ಶಿವಲಿಂಗೇಗೌಡರು ಕಾಂಗ್ರೆಸ್ ಸೇರ್ಕೊಂಡ್ರು, ಏನು ಹಿಂಗಾಗ್ಬಿಡ್ತಲ್ಲ ಅಂತ? ಶಿವಲಿಂಗೇಗೌಡರಿಗೆ ನಾವು ಕೂಡ, ಯಾಕೆಂದ್ರೆ ಅವರು ನಾವೆಲ್ಲ ಜಿಲ್ಲಾ ಪಂಚಾಯತಿಯಿಂದ ಒಟ್ಟಿಗೆ ಬಂದವರು ಸರ್. ಶಿವಲಿಂಗೇಗೌಡರು ನಾವು ಅವಾಗಿಂದ ಮೊದಲೇ ನನ್ನ ತಾಲೂಕು ಪಂಚಾಯತ್ ಮೆಂಬರ್ ಇದೆ, ಜಿಲ್ಲಾ ಪಂಚಾಯತ್ ಒಟ್ಟಿಗೆ ಅವರು ನಾವೆಲ್ಲ ಪ್ರವೇಶ ವಿಶ್ವಾಸ ನಾವು ಕೂಡ ಹೇಳಿದೆ. ಬಟ್ ಅವರೇನೋ ಅವ್ರದೇ ಆದಂಥ ಒಂದು ಚರ್ಚೆಗಳು ಮಾಡಿದರು. ಇನ್ನು ಅವರು ಹಿರಿಯರಿದ್ದಾರೆ, ಇನ್ನು ಅಷ್ಟು ಹೇಳುವೆ ಅವ್ರು ತೀರ್ಮಾನ ತಗೊಂಡಾಗ ನಾವೇನು ಮಾಡಲಿಕ್ಕಾಗಲಿಲ್ಲ. ಬಟ್ ಈ ಪಕ್ಷ ಎಲ್ಲ ರೀತಿಯ ಶಕ್ತಿ ಕೊಟ್ಟಿತ್ತು. ಪೂರ್ಣ ಪ್ರಮಾಣದಲ್ಲಿ ದೇವೇಗೌಡರು, ರೇವಣ್ಣವರು, ಕುಮಾರಣ್ಣ ಹೆಚ್ಚು ಶಕ್ತಿ ಕೊಟ್ಟಿದ್ದರು. ಅವರು ಬದಲಾವಣೆ ಆಗಬಾರ್ದಾಯಿತು ಅನ್ನೋದು ನನ್ನ ಅಭಿಪ್ರಾಯ ಸರ್. ಪಾರ್ಟಿ ಉಳ್ಕೋಬೇಕಾಯಿತು, ಇಲ್ಲೂ ಈ ಪಾರ್ಟಿನಲ್ಲೂ ಏನು ತೊಂದರೆ ಇರಲಿಲ್ಲ. ಬಟ್ ಅವರ ಏನಕ್ಕೋಸ್ಕರ ತೀರ್ಮಾನ ತಗೊಂಡ್ರೆ, ಪಕ್ಷ ತಳಮಟ್ಟದಿಂದ ಈ ಹಂತದ ತನಕ ಅವ್ರಿಗೊಂದು ಒಳ್ಳೆ ರೀತಿಯ ಒಂದು ಶಕ್ತಿ, ಶಿವಲಿಂಗೇಗೌಡರು ಶಕ್ತಿ ತುಂಬಿದ್ದೆ JDS. ಹೌದೌದು, ಖಂಡಿತ.